ಬನ್ನಿ ಅಮ್ಮಿಯವರೇ, ನೀವು ಕುಂತ್ಕೊಳ್ಳಿ. ಅದು ಸ್ಯಾನೆ ದಿನ ಆಗೋಗಿತ್ತಲ್ಲ ಹಾಸಿಗೆ ಬ್ಯಾಗ್ ಮನಿಕೊಂಡು. ಗಟ್ಟಿ ನೆಲ, ಸೊಳ್ಳೆ ಕಾಟ, ಯಪ್ಪ ಸೆಕೆ, ಬಚ್ಚಲು ಬೇರೆ ಇರಲಿಲ್ವಲ್ಲ, ಸಾಕು ಸಾಕಾಗೋಗಿತ್ತು ನನಗೆ. ನಿಜ ಹೇಳಬೇಕು ಅಂದರೆ ನಮ್ಮ ಅಪ್ಪಯ್ಯ ಯಾವಾಗ ಬರ್ತಾನೋ, ನಾನು ಯಾವಾಗ ಕರ್ಕೊಂಡೋಯ್ತಾನೋ ಅಂದ್ಕೊಂಬಿಟ್ಟಿದ್ದೆ. ಅಂತಿಂತೂ ಆ ಟೇಮ್ ಬಂದೇ ಬಿಡ್ತು. ನನಗೆ ಯಾವ ಪಾರ್ಟಿ ಸಂತೋಷ ಆಯ್ತದೆ ಅಂದರೆ ಅದು ನಾನು ಹೇಳೋಕ್ಕೂ ಆಯ್ತಾ ಇಲ್ಲ. ಅದಕ್ಕೆ ಒಸಿ ಎಮೋಷ್ನಲ್ ಆಗಿ ಬಂದು ಮನಿಕೊಂಬಿಟ್ಟೆ. ಶಂಕರ ಅವ್ರೆ, ಮಾವಯ್ಯ ನಮ್ಮನ್ನ ಸಡನ್ ಆಗಿ ಕರೆದಿರೋದ್ ನೋಡಿದ್ರೆ ಏನೋ ವಿಷಯ ಇದೆ ಅಂತ ಅನ್ನಿಸ್ತಾ ಇದೆ. ಎಕ್ಸ್ಟ್ರೀಮ್ಲಿ ಕರೆಕ್ಟ್ ಅಮ್ಮಿಯವ್ರೆ, ನಮ್ಮ ಅಪ್ಪಯ್ಯ ವಿಷಯ ಇಲ್ಲದೆ ಹಂಗೆಲ್ಲ ಕರೆಯೋಕ್ಕಿಲ್ಲ. ನಮ್ಮ ಅಪ್ಪಯ್ಯಂಗೆ ಅವನ್ ತಪ್ಪಿನ ಅರಿವಾಗದೆ ನಮ್ಮ ಅಪ್ಪಯ್ಯ ನನ್ನನ್ನು ಬಿಟ್ಟು ಇರಕಾಯ್ತದ ಹೇಳಿ. ಫೇವ್ರೇಟ್ ಸನ್ನು ನಾನು. ನಮ್ಮವ್ವ ಇಲ್ವೇ ಪಾರ್ವತವ್ವ, ನಮ್ಮವ್ವನು ನಮ್ಮ ಅಪ್ಪಯ್ಯಂಗೆ ಹೇಳಿರ್ತಾಳೆ, ನಮ್ಮ ಅಪ್ಪಯ್ಯಂಗೆ ಹೆಂಗಿರೋ ನನ್ನ ಬಿಟ್ಟಿರೋಕೆ ಒಂದು ಕ್ಷಣನೂ ಆಗಕ್ಕಿಲ್ಲ, ಈಗ ಸಮಯನೂ ಬೇಡ ಏನು ಬೇಡ ಅಂತ ನಮ್ಮನ್ನ ವಾಪಸ್ ಕರ್ಕೊಂಬಂದ್ಬಿಟ್ಟವನೆ. ಐಸುನು ಹಂಗೆ ಅವ್ಳ ಮನೆಗೆ ಬಿಟ್ಬಿಟ್ಟವನೆ. ಅದಲ್ಲ ಶಂಕರ ಅವ್ರೆ, ಬೇರೆ ಏನೋ ಕಾರಣ ಇದೆ ಅಂತ ಅನ್ನಿಸ್ತಾ ಇದೆ. ಮಾವಯ್ಯ ಈ ರೀತಿ ನಡ್ಕೊಂಡಿದ್ನ ನಾನು ನೋಡೇ ಇಲ್ಲ. ಸಡನ್ ಆಗಿ ಇಷ್ಟೊಂದು ಬದಲಾವಣೆ ಅಂದ್ರೆ ಹೇಗೆ? ಅಯ್ಯ, ಇನ್ನೂ ಒಸಿ ದಿನ ನಾವು ಹಿಂಗೆ ಇದ್ದಿದ್ರೆ ಇನ್ನೂ ಬದಲಾವಣೆ ಆಗಿ ನಿಮ್ಮ ಅಪ್ಪಯ್ಯ ನಮ್ಮನ್ನು ಕರೆಯ ಗುಡಿಸಲು ಬಂದಿರೋರು. ಅಷ್ಟರಾಗೆ ಗ್ರೀಸ್ಮಿ ವಿಷಯ ನಮಗೆ ಗೊತ್ತಾಗಿ ನಾವೇ ಮನೆಗೆ ಹೋಗ್ಬಿಟ್ವಿ. ಎತ್ತೋರಿಗೆ ಹೆಗಣ ಮುದ್ದು ಅನ್ನೋದನ್ನ ಕೇಳಿಲ್ವೇ ನೀವು? ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಅಪ್ಪ ಅವ್ವ ಅದನ್ನು ಮನಸ್ಸಿನಾಗ ಇಟ್ಕೊಳಕ್ಕಿಲ್ಲ, ಅದು ಪ್ರಕೃತಿ ನಿಯಮ. ಅಮ್ಮಿಯವರೇ, ನೀವು ಜಾಸ್ತಿ ಓವರ್ ಆಗಿಲ್ಲ ಯೋಚನೆ ಮಾಡಬೇಡಿ. ನಮ್ಮ ಅಪ್ಪ ಹೆಂಗೆ ನನ್ನ ಬೆಲೆ ನಿಮ್ಮ ಬೆಲೆ ಗೊತ್ತಾಗದೆ, ಅದಕ್ಕೆ ಕರ್ಕೊಂಬಂದಿರೋದು. ಬನ್ನಿ ಆರಾಮಾಗಿ ರೆಸ್ಟ್ ಮಾಡುವ. ಒಂದು ಇಂಗ್ಲೀಷ್.